ಇವತ್ತು ದಿಲ್ಲಿಗೆ ಬಂದಿರುವಂಥ ಉದ್ದೇಶ ಇಷ್ಟೇ. ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಈಗಿರುವಂಥ ರಾಷ್ಟ್ರಪತಿಗಳಾದಂಥ ಸನ್ಮಾನ್ಯ ಶ್ರೀ ಕೋವಿಂದ್ ಅವರಿಗೆ ಫೇರ್ವೆಲ್ಗೆ ಡಿನ್ನರ್ ಕೊಡ್ತಾ ಇದ್ದಾರೆ. ಅದನ್ನು ಅಟೆಂಡ್ ಆಗಿ ಮತ್ತೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫ್ಲೈಟಲ್ಲಿ ನಾನು ವಾಪಸ್ ಹೋಗ್ತಾ ಇದ್ದೇನೆ. ಹೀಗಾಗಿ ಇದನ್ನು ಹೊರತಾಗಿ ಬೇರೆ ಯಾವುದೂ ಅಜೆಂಡಾ ಇಲ್ಲ, ಮತ್ತು ಯಾರನ್ನು ಭೇಟಿಯಾಗುವಂಥ ಸಾಧ್ಯತೆಗಳು ಇಲ್ಲ. ನಾನು ಮತ್ತೆ 24ನೇ ತಾರೀಕು ಬರ್ತಾಯಿದ್ದೆ. ಬಂದಂಥ ಸಂದರ್ಭ 24-25 ಇರ್ತೇನೆ. 25ನೇ ತಾರೀಕು ರಾಷ್ಟ್ರಪತಿಗಳ ಸ್ವೇರಿಂಗ್ ಇದೆ. ಆ ಸಂದರ್ಭದಲ್ಲಿ ಬೇರೆ ಬೇರೆ ಮಂತ್ರಿಗಳನ್ನು ಭೇಟಿಯಾಗುವಂಥ ಉದ್ದೇಶನ ಇಟ್ಕೊಂಡಿದ್ದೀನಿ. ಸರ್, ಇವತ್ತು ಯಡಿಯೂರಪ್ಪ ನಾವು ಮುಂದೆ ಯಾವುದೇ ಚುನಾವಣೆ ಸ್ಪರ್ಧೆ ಮಾಡಲ್ಲ, ಪುತ್ರ ವಿಜೇಂದ್ರ ಅವರು ಶಿಕಾರಿಪುರದಿಂದ ಕಣಕ್ಕೆ ಇಳಿತಾರೆ ಅಂತ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ ಅವರು ರಾಜಕೀಯ ನಿವೃತ್ತಿ ಘೋಷಿಸಿದ್ದಾರೆ. ರಾಜಕೀಯ ನಿವೃತ್ತಿ ಅಂತ ಹೇಳಿ ಅವರೆಲ್ಲೂ ಹೇಳಿಲ್ಲ. ಅಥವಾ ನನ್ನ ಪ್ರಕಾರ ಯಡಿಯೂರಪ್ಪ ನೈದರ್ ಹಿ ರಿಟೈರ್ಸ್ ನಾರ್ ಹಿ ಈಸ್ ಟೈರ್ಡ್, ರಿಲೆಂಟೆಸ್ ಕ್ರುಸಿಡರ್, ನಿರಂತರವಾಗಿ ಹೋರಾಟಗಾರರು, ರಿಲೆಂಟೆಸ್ ಕ್ರುಸಿಡರ್. ಹೀಗಾಗಿ ಅವ್ರು ರಿಟೈರ್ ಆಗೋ ಪ್ರಶ್ನೆನೇ ಇಲ್ಲ. ಇನ್ನು ಮಿಕ್ಕಿದ್ದು ಅವ್ರ ಜೊತೆಗೆ ಮಾತಾಡ್ತೀನಿ. ನನಗೆ ಮೊನ್ನೆ ನಾವು ಒಟ್ಟಿಗೆ ಇದ್ದರೂ ಕೂಡ ಈ ವಿಷಯ ಡಿಸ್ಕಸ್ ಆಗಿರಲಿಲ್ಲ. ಬೆಂಗಳೂರು ಹೋದ್ಮೇಲೆ ಅವ್ರ ಹತ್ರ ಮಾತಾಡ್ತೇನೆ. ಇದರಿಂದ ಬಿಜೆಪಿ ಮೇಲೆ ಏನು ಪರಿಣಾಮ? BJP ಜೊತೆಗೆ ಸದಾಕಾಲ ಇದ್ದಾರೆ, ನಾನು ಹೇಳಿದ್ನಲ್ಲ, ಇಲ್ಲಿ ನೆವರ್ ರಿಟೈರ್. ಹೀಗಾಗಿ BJPಗೆ ಯಾವಾಗಲೂ ಕೂಡ ದೊಡ್ಡ ಶಕ್ತಿ, ಆ ಶಕ್ತಿ ಇದ್ದೇ ಇರ್ತದೆ. ಸರ್, ಮುಂದಿನ ಚುನಾವಣೆ ಈಗ ಯಡಿಯೂರಪ್ಪರು ಆಲ್ಮೋಸ್ಟ್ ಅಲ್ಲಿ ನಿವೃತ್ತಿ ಅನ್ನೋ ತರಕ್ಕಾಗಿದೆ. ನೀವು ಹೇಳ್ತಿದ್ರಿ ನಾ ಅವ್ರು ರಿಟೈರ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರು ಅವ್ರ ಮುಂದಿನ ಚುನಾವಣೆಯಲ್ಲಿ ಅವರ ಬಲ, ಅವರ ಮಾರ್ಗದರ್ಶನ ಎಲ್ಲವೂ ಇರ್ತದೆ. ಯಡಿಯೂರಪ್ಪ ಪಕ್ಷ ಅಥವಾ ನಿಮ್ಮ ಸರ್ಕಾರ ಹೇಗೆ ನೋಡುತ್ತೆ, ಅಂದ್ರೆ ಯಾವ ಪಾತ್ರದಲ್ಲಿ ನೋಡುತ್ತೆ? ಯಡಿಯೂರಪ್ಪರಿಗೆ ಆ ತಂದೆ ಆದಂಥ ಮಹತ್ವ ಇದ್ದೇ ಇದೆ, ಕೇಂದ್ರದ ನಾಯಕರಾದ ಮಹತ್ವ ಗೊತ್ತಿದೆ. ಹೀಗಾಗಿ ಎಲ್ಲ ನಿರ್ಣಯ ಅವ್ರು ಮಾಡ್ತಾರೆ.